ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ ನಾನು ಪ್ರವೀಣ್ ಏಕಾಂತ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಈ ವರ್ಷ ನಿಮಗೆಲ್ಲರಿಗೂ ಶುಭ ತರಲಿ ಕನ್ನಡ ಚಿತ್ರರಂಗಕ್ಕೆ ಶುಭ ತರಲಿ ದೊಡ್ಡ ದೊಡ್ಡ ಸಿನಿಮಾಗಳು ಮೈಲುಗೊಲ್ಲಗಳಾಗಲಿ ವಿಶ್ವದಾದ್ಯಂತ ಸುದ್ದಿಯಾಗುವಂತಹ ಕನ್ನಡ ಸಿನಿಮಾಗಳು ಬರಲಿ ಕನ್ನಡ ವಿಶ್ವದಾದ್ಯಂತ ಮೊಳಗಲಿ ಅನ್ನೋದೇ ಈ ವರ್ಷ ನನ್ನ ಆಶಯ ಮೊದಲಿಗೆ ಈ ವರ್ಷದ ಶುಭಾಶಯಗಳೊಂದಿಗೆ ನಿಮಗೆ ನಿಮ್ಮ ಮುಂದೆ ಒಂದಷ್ಟು ಈ ವರ್ಷ ಆಗುವಂತಹ ಬರುವಂತಹ ದೊಡ್ಡ ದೊಡ್ಡ ಸಿನಿಮಾಗಳು ಭರವಸೆಯ ಸಿನಿಮಾಗಳು ನಿರೀಕ್ಷಿತ ಸಿನಿಮಾಗಳು ದೊಡ್ಡ ಸ್ಟಾರ್ನ ಸಿನಿಮಾಗಳು ಆ ಎಲ್ಲ ಸಿನಿಮಾಗಳ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ಸೊ ಅದರಂತೆ ಈಗಾಗಲೇ ಹಳೆ ವರ್ಷ ಕಳೆದಿದೆ ಆ ವರ್ಷದ ಎಲ್ಲ ಆಗು ಹೋಗುಗಳನ್ನು ನಮ್ಮ ಕನ್ನಡ ಪಿಕ್ಚರ್ ರೌಂಡಪ್ ಅಪ್ ಟು ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ನೀವೆಲ್ಲ ನೋಡಿದ್ದೀರಾ ಸೊ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕನ್ನಡ ಚಿತ್ರರಂಗಕ್ಕೆ ಹೇಗಿರುತ್ತೆ ಕನ್ನಡ ಚಿತ್ರರಂಗ ಹೇಗಿರುತ್ತೆ ಅನ್ನೋದಕ್ಕೆ ತುಂಬ ಆಗಿ ಕಾಟೇರ ಸಿನಿಮಾ ಒಂದು ಬೂಸ್ಟನ್ನು ಕೊಟ್ಟಿದೆ ವರ್ಷಾಂತ್ಯದಲ್ಲಿ ಬಂದು ಹೊಸ ವರ್ಷಕ್ಕೆ ಅದೇ ರೀಧಮ್ನ ಕಂಟಿನ್ಯೂ ಮಾಡಿದೆ ಪ್ರೇಕ್ಷಕರು ಮುಗಿಬಿದ್ದು ಸಿನಿಮಾನ ನೋಡ್ತಾ ಇದ್ದಾರೆ ಸೊ ಕನ್ನಡ ಸಿನಿಮಾದ ಒಂದು ಚಾರ್ ಮತ್ತೆ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಮಲ್ಟಿಪ್ಲೆಕ್ಸ್ಗಳಲ್ಲಿ ಎಲ್ಲ ಕಡೆ ಅದ್ಧೂರಿಯಾಗಿ ಮೇಳೈಸ್ತಿದೆ ಸೊ ಇಂಥ ಹೊತ್ತಲ್ಲಿ ಹೊಸ ವರ್ಷಕ್ಕೆ ನಾವೆಲ್ಲ ಹೆಜ್ಜೆ ಇಟ್ಟಿದ್ದೀವಿ ಹೊಸ ವರ್ಷದಲ್ಲಿ ಕ ಬರ್ತಿರುವಂತಹ ಕನ್ನಡ ಸಿನಿಮಾಗಳ ಬಗ್ಗೆ ಹೇಳೋದಾದರೆ ಮೊದಲಿಗೆ ನಮ್ಮ ಕಣ್ಣೆದುರುಗಡೆ ಕಾಣ್ತಾ ಇರೋದು ಉಪಾಧ್ಯಕ್ಷ ಚಿಕ್ಕಣ್ಣ ಅಭಿನಯದ ಉಪಾಧ್ಯಕ್ಷ ಜನವರಿ ತಿಂಗಳಲ್ಲಿ ಬರ್ತಾಯಿದೆ ಇದರ ಜೊತೆಗೆ ಕಿರಿಕ್ ಪಾರ್ಟಿ ಟೀಮ್ ಮಾಡಿರುವಂತಹ ಬ್ಯಾಚುಲರ್ಸ್ ಪಾರ್ಟಿ ಸಿನಿಮಾ ಬರ್ತಾ ಇದೆ ಯೋಗಿ ಮತ್ತು ದಿಗಂತ್ ಹಾಗೆ ಅಚ್ಯುತ್ ಕುಮಾರ್ ಅವರು ಅಭಿನಯಿಸಿರುವಂಥ ಸಿನಿಮಾ ಸೊ ಚಿಕ್ಕಣ್ಣ ನಾಯಕ ನಟನಾಗಿ ಅಭಿನಯಿಸಿರುವಂಥ ಸಿನಿಮಾ ಮೊಟ್ಟ ಮೊದಲನೇ ಬಾರಿಗೆ ಉಪಾಧ್ಯಕ್ಷ ಸಿನಿಮಾ ಜನವರಿ ತಿಂಗಳಲ್ಲಿ ಎರಡೂ ಸಿನಿಮಾಗಳು ಬರ್ತಿರೋಂಥದ್ದು ಸೊ ವರ್ಷದ ಆರಂಭಕ್ಕೆ ಈ ಎರಡೂ ಸಿನಿಮಾಗಳು ಈಗಾಗಲೇ ಕನ್ಫರ್ಮ್ ಆಗಿದೆ ಇದನ್ನು ಬಿಟ್ಟರೆ ನೆಕ್ಸ್ಟ್ ಕಾಣ್ತಿರೋದೇ ದುನಿಯಾ ವಿಜಯ್ ಅವರ ಭೀಮಾ ಭೀಮಾ ಸಿನಿಮಾ ಎಷ್ಟು ದೊಡ್ಡ ಮಟ್ಟದ ಹೈಪ್ ಕ್ರಿಯೇಟ್ ಮಾಡಿದೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು ಸೈಕ್ ಸೈಕ್ ಬ್ಯಾಡ್ ಬಾಯ್ಸ್ ಆನ್ ದ ಸ್ಟ್ರೀಟ್ ಸಾಂಗು ಎಷ್ಟರ ಮಟ್ಟಿಗೆ ವೈರಲ್ ಆಗಿದೆ ಐ ಲವ್ ಯು ಕಣೆ ಸಾಂಗು ಎಷ್ಟು ದೊಡ್ಡದಾಗಿ ಸುದ್ದಿ ಸದ್ ಸದ್ದು ಸುದ್ದಿ ಮಾಡ್ತಿದೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ನೀವೆಲ್ಲ ಡೈಲಿ ಇದ್ದೀರಾ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ಟ್ರೆಂಡಿಂಗಲ್ಲಿರುವಂಥ ಸಿನಿಮಾ ಭೀಮಾ ಎಲ್ಲ ಕಡೆ ಅದರದೇ ಬಸ್ ಇದೆ ಸೊ ಇತ್ತೀಚಿಗಷ್ಟೇ ಅವರು ಕುಂಬಳಕಾಯಿ ಹೊಡೆಯುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು ಸೊ ಮಿಡ್ ನೈಟು ಆ ಒಂದು ಗಲ್ಲಿಯಲ್ಲಿ ಭೀಮಾ ಶೂಟ್ ಮಾಡಿದಂತಹ ಒರಿಜಿನಲ್ ಲೊಕೇಶನ್ಸಲ್ಲಿ ಆ ಒಂದು ಮೀಡ್ಯಾದವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ದು ಮತ್ತು ಅದನ್ನೆಲ್ಲ ಅವರು ಎಕ್ಸ್ಪ್ಲೈನ್ ಮಾಡಿದ್ದು ಇದೆಲ್ಲ ನೋಡ್ತಾ ಇದ್ದರೆ ಭೀಮಾ ಮೇಲೆ ತುಂಬ ದೊಡ್ಡ ಮಟ್ಟದ ನಿರೀಕ್ಷೆ ಮತ್ತು ಕುತೂಹಲ ಉಟ್ಕೊಂಡಿದೆ ಸೊ ಅಂತಹ ದೊಡ್ಡ ಹಿಟ್ ಸಿನಿಮಾ ಕೊಟ್ಟಿರುವಂತಹ ಡೈರೆಕ್ಟ್ರು ಮತ್ತು ನಟರು ದುನಿಯಾ ವಿಜಯ್ ಅವರು ವಿಜಯ್ ಅವರು ಭೀಮಾ ಸಿನಿಮಾನ ಹೇಗೆ ಮಾಡಿರ್ಬೋದು ಮತ್ತು ಸಲಗದ ಸಕ್ಸಸ್ಸು ಮತ್ತು ವಿಜಯ್ ಅವ್ರಿಗೆ ಸಿಕ್ಕಿರುವಂಥ ಈ ಒಂದು ಸ್ಟ್ರೆಂತು ಸೊ ಭೀಮನಲ್ಲಿ ಇನ್ನಷ್ಟು ಏನು ಅವರು ತೋರಿಸ್ಲಿಕ್ಕೆ ಹೊರಟಿದ್ದಾರೆ ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅನ್ನೋ ಒಂದು ವಿಷಯ ಇದೆ ಅವ್ರು ಇತ್ತೀಚೆಗೆ ಅವ್ರು ಮಾಡ್ಕೊಂಬಂದಿರುವಂತಹ ಪ್ರೆಸ್ ಮೀಟ್ ಅಂದರೆ ಸಾಂಗ್ ರಿಲೀಸಿಂಗ್ ಟೈಮ್ ಆಗಿರ್ಬೋದು ಅಥವಾ ಇತ್ತೀಚೆಗೆ ಮಾಧ್ಯಮದವ್ರನ್ನ ಭೇಟಿ ಮಾಡಿದಾಗ್ಬೋದು ಹಾಡುಗಳಾಗಿರ್ಬೋದು ಎಲ್ಲ ಸಂದರ್ಭದಲ್ಲೂ ಕೂಡ ವಿಜಿ ಅವರು ಈ ಸಿನಿಮಾ ಬೇರೆ ಏನೂ ಆಗುತ್ತೆ ಅಂದರೆ ತುಂಬ ಒರಿಜಿನಲ್ಲು ಅಂದರೆ ಸ್ವಾರಿ ರಿಯಲಿಸ್ಟಿಕ್ ವಿಚಾರಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತಿದ್ದೀನಿ ಬೆಂಗಳೂರಿನ ಇನ್ನೊಂದು ಮುಖವನ್ನು ನಿಮಗೆ ತೋರಿಸ್ತೀನಿ ಇವತ್ತಿನ ಯುವ ಪೀಳಿಗೆ ಇವತ್ತಿನ ಜನ್ರೇಷನ್ನು ನೋಡಲೇಬೇಕಾಗಿರೋಂಥ ಸಿನಿಮಾ ಇವತ್ತಿನ ಜನ್ರೇಷನ್ದೇ ಈ ಕಥೆ ಅನ್ನೋದನ್ನು ಹೇಳ್ತಿದ್ದಾರೆ ತುಂಬ ದೊಡ್ಡ ನಿರೀಕ್ಷೆ ಹುಟ್ಟಿಸಿರೋ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೊಟ್ಟ ಮೊದಲನೇ ಸಿನಿಮಾ ಭೀಮಾ ಅಂದರೆ ತಪ್ಪಾಗಲ್ಲ ಸೊ ಭೀಮಾ ಮೇಲೆ ತುಂಬ ದೊಡ್ಡ ನಿರೀಕ್ಷೆ ಇದೆ ಚಿತ್ರತಂಡ ಯಾವಾಗ ಡೇಟ್ ಅನೌನ್ಸ್ ಮಾಡುತ್ತೆ ಅನ್ನೋದಷ್ಟೇ ಬಾಕಿ ಇದೆ ಸೊ ಸದ್ಯದಲ್ಲೇ ಬರೋದಂತೂ ಕನ್ಫರ್ಮ್ ಅನ್ನೋದಕ್ಕೆ ಅವರ ಇತ್ತೀಚಿನ ಈ ಎಲ್ಲ ಕೆಲಸಗಳು ಸಾಕ್ಷಿಯಾಗಿದೆ ಭೀಮಾ ಬಿಟ್ಟರೆ ನೆಕ್ಸ್ಟು ನಮಗೆ ದೊಡ್ಡದಾಗಿ ಕಾಣ್ತಿರೋದು ಮಾರ್ಟಿನ್ ಮಾರ್ಟಿನ್ ಸಿನಿಮಾ ಈಗ ಬರುತ್ತೆ ಆಗ ಬರುತ್ತೆ ಅಂತ ಎರಡು ಮೂರು ಡೇಟ್ಗಳು ಕೂಡ ಚೇಂಜ್ ಆಯಿತು ಆದರೆ ಸಿನಿಮಾ ಸ್ಕೇಲ್ ಮಾತ್ರ ತುಂಬ ದೊಡ್ಡದಾಗಿ ಇದೆ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಆಗ್ತಿರೋಂಥ ಸಿನಿಮಾ ಧ್ರುವ ಸರ್ಜಾ ಅವರ ಕೆರಿಯರ್ನ ಬಿಗ್ಗೆಸ್ಟ್ ಬಡ್ಜೆಟ್ ಆ್ಯಂಡ್ ತುಂಬ ಟೈಮ್ ತೊಗೊಂಡು ಮಾಡ್ತಿರೋಂಥ ಸಿನಿಮಾ ಎ ಪಿ ಆರ್ ಜನ್ ಅವರು ಈ ಸಿನಿಮಾನ ನಿರ್ದೇಶನ ಮಾಡ್ತಿದ್ದಾರೆ ಉದಯ್ ಮೆಹ್ತಾ ಅವರು ಈ ಸಿನಿಮಾವನ್ನ ನಿರ್ಮಾಣ ಮಾಡ್ತಿದ್ದಾರೆ ಸುಮಾರು ನೂರು ಕೋಟಿ ವೆಚ್ಚದಲ್ಲಿ ಈ ಸಿನಿಮಾ ನಿರ್ಮಾಣ ಆಗ್ತಿರೋದು ಎಲ್ಲರ ಕಣ್ಣು ಈ ಸಿನಿಮಾ ಮೇಲಿದೆ ತುಂಬ ಕುತೂಹಲ ಇದೆ ಈಗಾಗಲೇ ರಿಲೀಸ್ ಆಗಿರುವಂಥ ಒಂದು ಸಣ್ಣ ಟೀಸರ್ ಆಗಿರ್ಬೋದು ಅಲ್ಲಿ ಲುಕ್ಸ್ ಆಗಿರ್ಬೋದು ಎಲ್ಲವೂ ಕೂಡ ದೊಡ್ಡ ಮಟ್ಟದ ನಿರೀಕ್ಷೆ ಮತ್ತು ಭರವಸೆಯನ್ನು ಹುಟ್ಟಿಸಿರುವಂಥದ್ದಾಗಿದೆ ಮಾರ್ಟಿನ್ ಸಿನಿಮಾದ ಒಂದಷ್ಟು ನಾವು ಇ ಕನ್ನಡ ಪಿಕ್ಚರ್ನಲ್ಲಿ ಒಂದಷ್ಟು ಈಗ ಎಕ್ಸಾಂಪಲ್ ರವಿ ವರ್ಮಾ ಸಾಹಸ ನಿರ್ದೇಶಕರನ್ನ ಮಾತಾಡಿಸ್ಬೇಕಾದ್ರೆ ಅಥವಾ ಸತ್ಯ ಹೆಗ್ಡೆ ಕ್ಯಾಮ್ರಾಮನ್ ಅವ್ರನ್ನ ಮಾತಾಡ್ಸ್ಬೇಕಾದ್ರೆ ಈ ರೀತಿ ಆ ಸಿನಿಮಾಗೆ ಸಂಬಂಧಪಟ್ಟಂಥ ಟೆಕ್ನಿಷಿಯನ್ಸು ಬೇರೆ ಬೇರೆ ಸಿನಿಮಾಗೆ ಕೆಲಸ ಮಾಡಿದಾಗ ಅವ್ರಗಳನ್ನ ಮಾತಾಡಿಸೋಂಥ ಸಂದರ್ಭದಲ್ಲಿ ಮಾರ್ಟಿನ್ ಸಿನಿಮಾ ಹೇಗೆ ಬಂದಿದೆ ಅನ್ನೋದನ್ನು ಅವರು ಹೇಳಿದಾಗ ತುಂಬ ವಾವ್ ಅನ್ನಿಸ್ತದೆ ಅಂದರೆ ಮೈ ಜುಮ್ಮಸೋಷ್ಟು ವಿಷಯಗಳು ಆ ಸಿನಿಮಾದಲ್ಲಿ ಇದೆ ಅಂತ ಹೇಳ್ತಿದ್ದಾರೆ ಸೊ ಮಾರ್ಟಿನ್ ಸಿನಿಮಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಇಂಡಸ್ಟ್ರಿಗೆ ದೊಡ್ಡ ಸಿನಿಮಾ ಅಂತಲೇ ಹೇಳ್ಬೋದು ಹೇಗೆ ಪ್ಯಾನ್ ಇಂಡಿಯಾ ಸಿನಿಮಾಗಳು ಈ ದೊಡ್ಡ ದೊಡ್ಡ ಕೆ ಜಿ ಎಫ್ ಆಗಿರ್ಬೋದು ಅಥವಾ ಆಗಿರ್ಬೋದು ಅಥವಾ ಇತ್ತೀಚೆಗೆ ಬಂದಂಥ ಸಿನಿಮಾಗಳಿರ್ಬೋದು ಆ ಸ್ಕೇಲಲ್ಲಿ ಆ ನಿಲ್ಲುವಂತಹ ಮತ್ತು ಆ ಸ್ಕೇಲಲ್ಲಿ ಗಮನ ಸೆಳೆಯುತ್ತಿರುವಂತಹ ಸಿನಿಮಾ ಮಾರ್ಟಿನ್ ಸೊ ಮಾರ್ಟಿನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಒನ್ ಆಫ್ ದ ಬಿಗ್ಗೆಸ್ಟ್ ಹೋಪ್ ಮತ್ತು ಟ್ರೆಂಡ್ ಆಗುವಂಥ ಸಿನಿಮಾ ಕನ್ನಡ ಚಿತ್ರರಂಗದ ವಿಜಯ ಪತಕೆಯನ್ನು ವಿಶ್ವದಾದ್ಯಂತ ಹಾರಿಸೋ ಮಟ್ಟಿಗೆ ಮೇಕಿಂಗ್ ಹಾಗೆ ಕತೆಯನ್ನು ಹೊಂದಿರುವಂಥ ಸಿನಿಮಾ ಅಂತ ಹೇಳಲಾಗ್ತಿದೆ ಸೊ ಮಾರ್ಟಿನ್ ಒನ್ ಆಫ್ ದ ಬಿಗ್ಗೆಸ್ಟ್ ಸಿನಿಮಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನೋಡೋಣ ಅವರು ಕೂಡ ಕೊನೆಯ ಹಂತದ ಕೆಲಸಗಳಲ್ಲಿದ್ದು ಡೇಟ್ ಯಾವಾಗ ಅನೌನ್ಸ್ ಮಾಡ್ತಾರೆ ಅನ್ನೋದಷ್ಟೇ ಬಾಕಿ ಇದೆ ಮಾರ್ಟಿನ್ ಬಿಟ್ಟರೆ ನೆಕ್ಸ್ಟು ಕಾಣ್ತಾ ಇರೋದು ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಮ್ಯಾಕ್ಸ್ ಅನೌನ್ಸ್ ಆಗ್ತಿದ್ದಂಗೆ ಶೂಟಿಂಗು ಕೂಡ ಶುರುವಾಗಿದೆ ಆಗಲೇ ಟೀಸರು ಕೂಡ ಬಿಟ್ಟಾಗಿದೆ ಮಲ್ಟಿ ಲ್ಯಾಂಗ್ವೇಜಲ್ಲಿ ಬರ್ತಿರುವಂಥ ಈ ಸಿನಿಮಾ ಮೇಲೆ ತುಂಬ ಕುತೂಹಲ ಇದೆ ಯಾಕೆಂದರೆ ಸುದೀಪ್ ಅವರು ಕೆರಿಯರಲ್ಲೇ ಬೇರೆ ಥರದ ಒಂದು ಆಯಾಮವನ್ನು ಮತ್ತು ಲುಕ್ಕನ್ನು ತೋರಿಸಿರುವಂತಹ ಸಿನಿಮಾ ಮ್ಯಾಕ್ಸ್ ತುಂಬ ವಿಷಯಗಳು ಬಿಟ್ಟುಕೊಡದೇ ಇದ್ದರು ಈ ಸಿನಿಮಾ ಮೇಲೆ ತುಂಬ ದೊಡ್ಡ ಕುತೂಹಲ ಇದೆ ರಾಷ್ಟ್ರ ಮಟ್ಟದಲ್ಲಿ ಅಂದರೆ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಮಾಡ್ತಿರೋ ಚಿತ್ರ ಇದಾಗಿದ್ದು ಅದು ಡೈರೆಕ್ಟ್ಲಿ ತಮಿಳಿಂದನೇ ಶೂಟಿಂಗ್ ಶುರುವಾಗ್ತಿರುವಂಥದ್ದು ಸೊ ಅದು ಯಾವ ರೀತಿ ಇದೆ ಅನ್ನೋ ಒಂದು ಕುತೂಹಲ ಮತ್ತು ಆ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಒಂದಷ್ಟು ಕಲಾವಿದರು ಆ ಸಿನಿಮಾ ಬಗ್ಗೆ ಹೇಳಿದಾಗ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರತಿ ಸ್ಟಾರು ಕೂಡ ಕನ್ನಡದ ಪ್ರತಿ ಸ್ಟಾರು ಕೂಡ ಪ್ರತಿಷ್ಠೆಯಾಗಿ ತೊಗೊಂಡಿದ್ದಾರೆ ಅದನ್ನು ದೊಡ್ಡ ಮಟ್ಟದಲ್ಲಿ ನಮ್ಮ ಸಿನಿಮಾಗಳನ್ನು ಹಾಕಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ಮತ್ತೊಂದು ಎಕ್ಸಾಂಪಲ್ ಮ್ಯಾಕ್ಸ್ ಅಂದರೆ ತಪ್ಪಾಗಲ್ಲ ಇನ್ನೂ ಇತ್ತೀಚಿಗಷ್ಟೇ ಟಾಕ್ಸಿಕ್ ಅನ್ನೋ ಸಿನಿಮಾನ ರಾಕಿಂಗ್ ಸ್ಟಾರ್ ಯಶ್ ಅವರು ಅನೌನ್ಸ್ ಮಾಡಿದ್ದಾರೆ ಆದರೆ ಅವರು ಅನೌನ್ಸ್ ಜೊತೆಗೆ ರಿಲೀಸ್ ಡೇಟ್ನೂ ಕೂಡ ಅನೌನ್ಸ್ ಮಾಡಿದ್ದಾರೆ ಅವರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬರ್ತಿರೋದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅವರು ಬರಲ್ಲ ಬಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವರು ಸದ್ದು ಸುದ್ದಿಗೆ ಮಾತ್ರ ಕಡಿಮೆ ಆಗೋಲ್ಲ ಅಂತ ಅನ್ಕೋತೀನಿ ಯಾಕೆಂದರೆ ಅಷ್ಟೊಂದು ಅಪ್ಡೇಟ್ಸ್ ಆ ಸಿನಿಮಾದು ಬಾಕಿ ಇದೆ ಈಗ ಸಿನಿಮಾ ಟೈಟ್ಲು ಮತ್ತು ಡೈರೆಕ್ಟ್ರು ಒಂದು ಫಸ್ಟ್ ಲುಕ್ ಮಾತ್ರ ಅನೌನ್ಸ್ ಆಗಿದೆ ಆ ಸಿನಿಮಾ ಮೇಕಿಂಗ್ ಹಂತದಲ್ಲೇ ತುಂಬ ದೊಡ್ಡ ಮಟ್ಟಕ್ಕೆ ಸುದ್ದಿ ಆಗೋ ಎಲ್ಲ ಲಕ್ಷಣಗಳು ಸೂಚನೆಗಳು ಕಾಣಿಸ್ತಾ ಇದೆ ಸೊ ಇದನ್ನು ಹೊರತುಪಡಿಸಿದ್ರೆ ಇದೇ ಕೆ ವಿ ಎನ್ ಪ್ರೊಡಕ್ಷನ್ಸಿಂದ ಮತ್ತೊಂದು ಸಿನಿಮಾ ಅನೌನ್ಸ್ ಆಗಿರುವಂಥದ್ದು ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಹಾಗೆ ಪ್ರೇಮ್ ಅವರ ಕಾಂಬಿನೇಷನಲ್ಲಿ ಈ ಸಿನಿಮಾ ಸೆಟ್ಟೇರೋ ಸಾಧ್ಯತೆ ಇದೆ ಈ ವರ್ಷ ಆದರೆ ಅದು ಈ ವರ್ಷವೇ ರಿಲೀಸ್ ಆಗುತ್ತಾ ಮುಂದಿನ ವರ್ಷಕ್ಕೆ ಹೋಗುತ್ತಾ ಅನ್ನೋ ಒಂದು ಪ್ರಶ್ನೆ ಹಾಗೆ ಇದೆ ಅದೇ ಕೆ ವಿ ಎನ್ ಪ್ರೊಡಕ್ಷನ್ಸ್ನ ಡಿ ಅಗೇನ್ ಮಾರ್ಟಿನ್ ಒಂದು ಕಡೆ ಕೊನೆ ಹಂತದ ಕೆಲಸಗಳಲ್ಲಿ ರಿಲೀಸ್ಗೆ ರೆಡಿಯಾಗಿದ್ದರೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಬೇಕಾಗಿದ್ದರೆ ಇನ್ನೊಂದು ಕೆ ಡಿ ಸಿನಿಮಾ ಜೋಗಿ ಪ್ರೇಮ್ ಹಾಗೆ ಧ್ರುವ ಅವರು ಕಾಂಬಿನೇಷನ್ ಸಿನಿಮಾ ಈ ಸಿನಿಮಾದ್ದು ಕೂಡ ಮುಕ್ಕಾಲ್ ಭಾಗ ಶೂಟಿಂಗ್ ಮುಗ್ದಿದ್ದು ಇನ್ನೊಂದು ಕಾಲು ಭಾಗ ಅಷ್ಟೇ ಶೂಟಿಂಗ್ ಇದೆ ಸೊ ಈ ಸಿನಿಮಾ ಇದೇ ವರ್ಷ ಬರೋದು ನಿಶ್ಚಳವಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮತ್ತೊಂದು ಬಿಗ್ಗೆಸ್ಟ್ ಸಿನಿಮಾ ಕೆ ಡಿ ಆಗುತ್ತೆ ಯಾಕೆಂದರೆ ಸಂಜಯ್ ದತ್ತು ಪ್ಯಾನ್ ಇಂಡಿಯಾ ಲೆವೆಲ್ ಸಿನಿಮಾ ಇದು ಆಗಿರೋದ್ರಿಂದ ಪ್ಯಾನ್ ಇಂಡಿಯಾ ಸಿನಿಮಾನೇ ಅದು ಆಗಿರೋದ್ರಿಂದ ಸೊ ಧ್ರುವ ಅವರು ಈ ವರ್ಷ ಬ್ಯಾಕ್ ಟು ಬ್ಯಾಕ್ ಎರಡು ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಕೊಡೋದಕ್ಕೆ ತೊಡೆತಟ್ಟು ನಿಂತಿದ್ದಾರೆ ಸೊ ಮಾರ್ಟಿನ್ ಫಸ್ಟ್ ರಿಲೀಸ್ ಆಗುತ್ತೆ ಅದರ ನಂತರ ಕೆ ಡಿ ಕೂಡ ರಿಲೀಸ್ ಆಗುತ್ತೆ ಆದರೆ ರಿಲೀಸ್ ಡೇಟ್ ಯಾವಾಗ ಅನ್ನೋದನ್ನು ಖುದ್ದು ಚಿತ್ರತಂಡನೇ ಅನೌನ್ಸ್ ಮಾಡಬೇಕಿದೆ ಒಂದು ಕಡೆ ಒಂಬಾಳೆ ಫಿಲಮ್ಸ್ ಪ್ರತಿ ವರ್ಷವೂ ದೊಡ್ಡ ದೊಡ್ಡ ಸಿನಿಮಾಗಳೊಟ್ಟಿಗೆ ರಿಲೀಸ್ ಮಾಡೋದರೊಂದಿಗೆ ಒಂದು ಆ ಒಂದು ಸಂಪ್ರದಾಯನ ಹಾಗೆ ಉಳಿಸ್ಕೊಂಬರ್ತಿದೆ ಮುನ್ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಕಾಂತಾರಾ ಟು ರಿಲೀಸ್ ಮಾಡೋದಕ್ಕೆ ರೆಡಿ ಮಾಡ್ತಿದೆ ಆಗಲೇ ಶೂಟಿಂಗ್ ನಡೀತಾ ಇದೆ ಸೊ ಕಾಂತಾರ ಟು ಇದೇ ವರ್ಷ ಬರೋ ಎಲ್ಲ ಸಾಧ್ಯತೆಯೂ ಇದೆ ಯಾಕೆಂದರೆ ಕಾಂತಾರಾ ಟು ಮಾಡಿರುವಂಥ ಒಂದು ಮೈಲಿಗಲ್ಲು ಮತ್ತು ಅದು ಅದು ಸೃಷ್ಟಿಸಿರುವಂಥ ಬಸ್ಸು ಎಲ್ಲವನ್ನೂ ನೋಡಿದ್ರೆ ಮತ್ತು ಹೊಂಬಾಳೆ ಫಿಲಮ್ಸ್ ಇರುವಂಥ ಸ್ಪೀಡ್ ನೋಡಿದ್ರೆ ಕಾಂತಾರ ಟು ಇದೇ ವರ್ಷ ರಿಲೀಸ್ ಆಗೋ ಸತ್ತ ಇದೆ ಕಾಂತಾರ ಜಗತ್ತಿನ ಗಮನ ಸೆಳೆದಿರೋದರಿಂದ ಕಾಂತಾರ ಟೂ ಕೂಡ ತುಂಬ ದೊಡ್ಡ ಮಟ್ಟದ ನಿರೀಕ್ಷೆ ಭರವಸೆ ಎರಡನ್ನೂ ಇಟ್ಟಿದೆ ಸೊ ಹೇಗೆ ಕೆ ಜಿ ಎಫ್ ಒನ್ ಆದಮೇಲೆ ಕೆ ಜಿ ಎಫ್ ಟೂಗೆ ಒಂದು ಇದು ಸಿಕ್ತೋ ಅದೇ ರೀತಿಯಲ್ಲಿ ಕಾಂತಾರ ಟೂಗೆ ಅದಕ್ಕಿಂತ ಒಂದು ಪಟ್ಟು ಹೆಚ್ಚು ಸಿಗೋ ಎಲ್ಲ ಲಕ್ಷಣಗಳು ಇದೆ ಯಾಕೆಂದರೆ ಈ ಸಿನಿಮಾ ಮೇಲೆ ಪರ್ಟಿಕ್ಯುಲರಾಗಿ ಅಷ್ಟು ಅಷ್ಟು ಕುತೂಹಲ ಅಂತ ಪ್ರೇಕ್ಷಕರಿಗಿದೆ ಸೊ ಹಾಗಾಗಿ ಸೊ ಕಾಂತಾರ ಟು ಕೂಡ ಈ ವರ್ಷದ ಬಿಗ್ಗೆಸ್ಟ್ ಹೋಪ್ ಮತ್ತು ತುಂಬ ದೊಡ್ಡ ಭರವಸೆ ಸೊ ಹಾಗಾಗಿ ಕಾಂತಾರ ಬಿಟ್ಟರೆ ಉಪೇಂದ್ರ ಅವರ ಯು ಐ ಯು ಐ ಸೆಟ್ಟೇರೋದಾಗಿಂದ ಕೂಡ ಉಪೇಂದ್ರ ಅವ್ರು ಏನೇ ಮಾಡಿದ್ರು ಡಿಫ್ರೆಂಟಾಗಿ ಮಾಡ್ತಾರೆ ಸ್ಪೆಷಲ್ ಆಗಿರುತ್ತೆ ಎಸ್ಪೆಷಲಿ ಅವರೇ ಡೈರೆಕ್ಷನ್ ಅಂತ ಬಂದಾಗ ಅದು ಬೇರೆ ರೇಂಜಲ್ಲಿರುತ್ತೆ ಸೊ ಉಪೇಂದ್ರ ಅವರ ಕೆಲಸಕ್ಕೆ ಅವರ ನಿರ್ದೇಶನಕ್ಕೆ ಇಡೀ ಜಗತ್ತಿನಾದ್ಯಂತ ಫ್ಯಾನ್ಸ್ ಇದ್ದಾರೆ ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ ತೆಲುಗು ತಮಿಳು ಮಲಯಾಳಂ ಹಿಂದಿ ಇಂಡಿಯಾದಲ್ಲಿ ಉಪೇಂದ್ರ ಅಂದರೆ ಒಂದು ಬೇರೆ ರೇಂಜ್ ಇದೆ ಸೊ ಅವರು ನಿರ್ದೇಶನ ಮಾಡ್ತಾರೆ ಕತೆ ಮಾಡಿದ್ದಾರೆ ಅಂತಂದರೆ ಅಲ್ಲಿ ಏನೋ ಡಿಫ್ರೆಂಟ್ ಅನ್ನೋದೊಂದು ಇದ್ದೇ ಇರುತ್ತೆ ಅದು ಆಡಿಯನ್ಸ್ಗೆ ಸ್ಪೆಷಲ್ ಆಗಿರುತ್ತೆ ತಲೆಗೆ ಹುಳ ಬಿಟ್ಕೊಳ್ಳೋವಂಥದ್ದಾಗಿರುತ್ತೆ ಅನ್ನೋದು ಅದೊಂದು ಪ್ರತೀತಿ ಆಗೋಗಿದೆ ಸೊ ಮೇಕಿಂಗ್ ಹಂತವಾಗಿ ಉಪೇಂದ್ರ ಅವರು ಪ್ರತಿಯೊಂದು ಹಂತದಲ್ಲೂ ಅವರು ಬಿಟ್ಕೊಡ್ತಿರೋಂಥ ವಿಚಾರಗಳು ಅವರು ಟೀಸರ್ ಲಾಂಚ್ ಮಾಡೋಕ್ಕೆ ಮಾಡಿದಂತಹ ವಿಚಾರ ಆಗಿರ್ಬೋದು ಸೊ ಅಷ್ಟು ಯೂನಿಕ್ ಆಗಿದೆ ಯು ಐ ಅನ್ನೋದೇ ಒಂದು ಯೂನಿಕ್ ನೆಸ್ನ ಕಾ ಕಾಯ್ದುಕೊಂಡು ಬಂದಿದೆ ಕೆ ಪಿ ಶ್ರೀಕಾಂತ್ ಅವರು ಹಾಗೆ ಲಹರಿ ನವೀನ್ ಅವರು ಈ ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಸೊ ಇದು ಕೂಡ ಪ್ಯಾನ್ ಇಂಡಿಯಾ ಲೆವೆಲ್ ಸಿನಿಮಾನೇ ಆಗಿರೋದ್ರಿಂದ ಸೊ ಎಲ್ಲ ಭಾಷೆಯಲ್ಲೂ ಕೂಡ ಟೀಸರ್ ಲಾಂಚಿಗೆ ಅಥವಾ ಟೀಸರ್ ಒಂದು ರಿವೀಲ್ಗೂ ಕೂಡ ಎಲ್ಲ ಭಾಷೆಯಲ್ಲೂ ಅವರು ಖುದ್ದು ಮಾತಾಡಿದರು ಡಬ್ ಮಾಡಿದರು ಸೊ ಅದೇ ರೀತಿ ಸಿನಿಮಾ ಕೂಡ ಇದೆ ಸೊ ಯು ಐ ಮೇಲೆ ತುಂಬ ದೊಡ್ಡ ಹೋಪ್ ಮತ್ತು ನಿರೀಕ್ಷೆ ಎರಡೂ ಕೂಡ ಇದೆ ಈ ವರ್ಷದ ಮತ್ತೊಂದು ದೊಡ್ಡ ನಿರೀಕ್ಷೆ ಹಿಂಗೆ ಹೇಳ್ತಾ ಹೋಗ್ತಾ ಇದ್ದರೆ ಸಿನಿಮಾದಿಂದ ಸಿನಿಮಾಗೆ ಪ್ರತಿಯೊಬ್ಬ ಸ್ಟಾರು ಕೂಡ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಕನ್ನಡ ಚಿತ್ರರಂಗಕ್ಕೆ ಎಷ್ಟು ಸ್ಪೆಷಲ್ ಅಂತಂದರೆ ಎಲ್ಲ ಸ್ಟಾರ್ಗಳು ಏನೋ ಒಂದು ಮಾಡಿದ್ದಾರೆ ಕಾಯ್ತಾ ಇದೆ ಪ್ರೇಕ್ಷಕರಿಗೆ ಏನು ನಿರಾಸೆ ಆಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆ ನಿರಾಸೆ ಎಲ್ಲ ಹೋಗಿ ಕಾಲರ್ ಮೇಲೆ ಎತ್ತಿ ಕನ್ನಡದವರು ನಾವು ಕನ್ನಡ ಚಿತ್ರರಂಗ ನಮ್ಮದು ಅನ್ನೋ ಒಂದು ನಮ್ಮ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಮಟ್ಟದ ಆ ರೀತಿಯಾದಂತಹ ಅಷ್ಟರ ಮಟ್ಟಿಗೆ ಹೆಮ್ಮೆ ಪಡುವಂತಹ ಸಿನಿಮಾಗಳು ನಮ್ಮ ಸ್ಟಾರ್ಗಳು ಮಾಡ್ತಾ ಇದ್ದಾರೆ ಆ ಸಿನಿಮಾಗಳು ಒಂದೊಂದಾಗಿ ಬ್ಯಾಕ್ ಟು ಬ್ಯಾಕ್ ಬರ್ತಾಯಿದೆ ಸೊ ಆ ಸಾಲಲ್ಲಿ ಉಪ್ಪಿಯವರ ಯು ಐ ತುಂಬ ಶ್ರೇಷ್ಠವಾಗಿ ಕಾಣ್ತಿರುವಂಥದ್ದು ಅದು ಬಿಟ್ಟರೆ ಡಾಲಿ ಧನಂಜಯ ಉತ್ತರಾಖಾಂಡ ಇದೆ ಕೆ ಆರ್ ಜಿ ಪ್ರೊಡಕ್ಷನ್ಸ್ ನಿರ್ಮಾಣ ಮಾಡ್ತಿದೆ ಆ ಸಿನಿಮಾ ಸೆಟ್ಟೇರಿದೆ ಆ ಸಿನಿಮಾ ಪ್ರೋಗ್ರೆಸಿವ್ ಆಗಿದೆ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಡಾಲಿ ಧನಂಜಯ ಇನ್ನೊಂದು ಸ್ಪೆಷಲ್ ಟ್ರೀಟ್ಮೆಂಟ್ ಉತ್ತರ ಕನ್ನಡ ಮೂಲಕ ಕೊಡೋಕೆ ರೆಡಿದ್ದಾರೆ ಟೀಸರಲ್ಲಿ ಆಲ್ರೆಡಿ ಅವರು ಗಮನ ಸೆಳೆದಿದ್ದಾರೆ ರೋಹಿತ್ ಪದಕಿ ಈ ಸಿನಿಮಾನ ನಿರ್ದೇಶನ ಮಾಡ್ತಿದ್ದಾರೆ ಇನ್ನೊಂದು ಹೊಂಬಾಳೆ ಫಿಲಮ್ಸ್ನ ಮತ್ತೊಂದು ಬಿಗ್ಗೆಸ್ಟ್ ಸಿನಿಮಾ ಅವರ ಭಕೀರ ಭಗೀರ ರೀಸೆಂಟಾಗಿ ಶ್ರೀಮುರಳಿ ಅವರ ಬರ್ಡೇಗೆ ಒಂದು ಟೀಸರನ್ನು ಬಿಟ್ಟಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ರಿಲೀಸ್ ಆಗ್ತಿರೋ ಬಿಗ್ಗೆಸ್ಟ್ ಸಿನಿಮಾಗಳಲ್ಲಿ ದೊಡ್ಡ ನಿರೀಕ್ಷೆ ಹುಟ್ಟಿಸಿರುವಂಥ ಸಿನಿಮಾದಲ್ಲಿ ಬಗೀರ ಕೂಡ ಒಂದು ಬಿಕಾಸ್ ಭಗೀರನಿಗೆ ಕತೆ ಬರೆದಿರೋದು ಪ್ರಶಾಂತ್ ನೀಲ್ ಅವರು ಇದನ್ನು ಡಾಕ್ಟರ್ ಸೂರ್ಯ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಅವರೊಟ್ಟಿಗೆ ಲಕ್ಕಿ ಸಿನಿಮಾದ ಮೇಲೆ ತುಂಬ ಗ್ಯಾಪ್ ಆದಮೇಲೆ ಅವರು ಮಾಡ್ತಿರುವಂತಹ ಸಿನಿಮಾ ಇದಾಗಿದ್ದು ತುಂಬ ವಿಶೇಷವಾದ ಕುತೂಹಲ ಈ ಸಿನಿಮಾ ಮೇಲೆ ಇದೆ ಸೊ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಶ್ರೀಮುರಳಿ ಅವರ ಭಗೀರ ಕೂಡ ಒನ್ ಆಫ್ ದ ಬಿಗ್ಗೆಸ್ಟ್ ಹೈಪ್ ಇರೋವಂಥ ಸಿನಿಮಾ ಮತ್ತು ನಿರೀಕ್ಷಿರಂಥ ಸಿನಿಮಾ ಎರಡು ಸಾವಿರದ ಇಪ್ಪತ್ನಾಲ್ಕು ಕನ್ನಡ ಚಿತ್ರರಂಗದಲ್ಲಿ ಯಾವ ಸ್ಟಾರ್ ಸಿನಿಮಾ ಮಾಡ್ತಾರೋ ಬಿಡ್ತಾರೋ ಯಾವ ವರ್ಷ ಅವರ ಸಿನಿಮಾ ರಿಲೀಸ್ ಆಗುತ್ತೋ ಬಿಡುತ್ತೋ ಆದರೆ ಡಾಕ್ಟರ್ ಶಿವರಾಜ್ ಕುಮಾರ್ ಸೆಂಚುರಿ ಸ್ಟಾರ್ ಕನ್ನಡ ಚಿತ್ರರಂಗದ ದೊಡ್ಡ ಹಿರಿಯ ತಲೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಸಿನಿಮಾಗಳು ಮಾತ್ರ ನಿರಂತರವಾಗಿ ಇರುತ್ತೆ ರಂಜಿಸ್ತಾ ಇರುತ್ತೆ ಇಂಡಸ್ಟ್ರಿ ಆ್ಯಕ್ಟಿವ್ ಆಗಿರುತ್ತೆ ಶಿವಣ್ಣ ಎನರ್ಜಿ ಅವರು ಸಿನಿಮಾಗಳು ಅವರು 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 ದಿನ ಸ್ಕೂಲ್ಗೆ ಹೋದಂಗೆ ಅಥವಾ ಕಾಲೇಜ್ಗೆ ಹೋದಂಗೆ ಸಿನಿಮಾ ಶೂಟಿಂಗ್ ಹೋಗ್ತಾರೆ ಅಷ್ಟರ ಮಟ್ಟಿಗಿನ ಎನರ್ಜಿ ಇವತ್ತು ಕಾಯ್ಕೊಂಡಿರುವಂಥದ್ದು ಸೊ ಇಂಥ ಶಿವಣ್ಣನ ಈ ಸಿನಿಮಾಗಳು ಎರಡೆರಡು ಸಿನಿಮಾಗಳು ಈ ವರ್ಷ ಬರೋದು ಕನ್ಫರ್ಮ್ ಆಗಿದೆ ಅದರಲ್ಲಿ ಒಂದು ಯೋಗರಾಜ್ ಭಟ್ ನಿರ್ದೇಶನದ ಕರಟಕ ದಮನಕ ಹಾಗೆ ರಾಕ್ಲೈನ್ ವೆಂಕಟೇಶ್ ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ ಸೊ ಪ್ರಭುದೇವ ಮತ್ತು ಶಿವಣ್ಣನ ಕಾಂಬಿನೇಷನ್ ಸಿನಿಮಾ ಹಾಗಾಗಿ ಇದು ತುಂಬ ದೊಡ್ಡದಾಗಿ ಹೈಲೈಟ್ ಆಗಿದೆ ಸೊ ಈ ಸಿನಿಮಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಮತ್ತೊಂದು ದೊಡ್ಡ ನಿರೀಕ್ಷಿತ ಮತ್ತು ಭರವಸೆ ಇರೋವಂಥ ಸಿನಿಮಾ ಈ ಸಿನಿಮಾ ಜೊತೆಗೆ ಶಿವಣ್ಣ ಮತ್ತೊಂದು ಸಿನಿಮಾ ಅವರ ಹೋಮ್ ಬ್ಯಾನರಲ್ಲಿ ತಯಾರಾಗ್ತಿರೋಂಥದ್ದು ಗೀತಾ ಶಿವಾಜ್ ಕುಮಾರ್ ಅವರು ನಿರ್ಮಾಣ ಮಾಡ್ತಿರೋಂಥ ಸಿನಿಮಾ ಬೈರತಿ ರಣಗಲ್ ನರ್ತನ್ ಅವರು ಈ ಸಿನಿಮಾನ ನಿರ್ದೇಶನ ಮಾಡ್ತಿದ್ದಾರೆ ಮಫ್ತಿಯಲ್ಲಿ ಏನು ಶಿವಣ್ಣಗೆ ರಣಗಲ್ ಅನ್ನೋ ಕ್ಯಾರೆಕ್ಟರ್ನ ಸೃಷ್ಟಿಸಿದ್ರು ಅದರ ಪ್ರೀಕ್ವಲ್ ಅಂತ ಹೇಳಲಾಗ್ತಿದೆ ಸೊ ಈ ಸಿನಿಮಾ ಕೂಡ ಆಲ್ಮೋಸ್ಟ್ ಶೂಟಿಂಗ್ ಕೊನೆಯ ಹಂತದಲ್ಲಿದ್ದು ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಕೂಡ ಪ್ಯಾರಲಾಗಿ ಮಾಡ್ತಾ ಇರೋದ್ರಿಂದ ಸೊ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಭೈರತಿ ರಣಗಲ್ ರಿಲೀಸ್ ಆಗೋದು ಬಹುತೇಕ ಕನ್ಫರ್ಮ್ ಆಗಿದೆ ಆದರೆ ಚಿತ್ರತಂಡ ಯಾವತ್ತು ಆ ರಿಲೀಸ್ ಡೇಟ್ನ ಅನೌನ್ಸ್ ಮಾಡ್ತಾ ಅನ್ನೋದನ್ನು ಕುತೂಹಲ ಸೊ ಈ ವರ್ಷ ಶಿವಣ್ಣ ಎರಡು ಸಿನಿಮಾ ಅಗೇನ್ ಕೊಡ್ತಾ ಇದ್ದಾರೆ ಸೊ ಕಳೆದ ವರ್ಷ ಗೋಸ್ಟ್ ಬ್ಲಾಕ್ ಬಸ್ಟರ್ ತುಂಬ ದೊಡ್ಡ ಹಿಟ್ಟಾಗಿತ್ತು ಸೊ ಈ ವರ್ಷ ಶಿವಣ್ಣ ಮತ್ತೆರಡು ಸಿನಿಮಾಗಳನ್ನು ಕನ್ನಡ ಸಿನಿಪ್ರಿಯರಿಗೆ ಇದ್ದಾರೆ ಸೊ ಈ ವರ್ಷ ಶಿವಣ್ಣನಿಂದ ಎರಡು ದೊಡ್ಡ ಭರವಸೆಗಳು ನಿರೀಕ್ಷೆಗಳು ಇದೆ ದೊಡ್ಡ ಮನೆಯಿಂದ ಈ ವರ್ಷ ಯುವ ರಾಜ್ಕುಮಾರ್ ಅವರು ದೊಡ್ಡದಾಗಿ ಲಾಂಚ್ ಆಗ್ತಿದ್ದಾರೆ ಈಗಾಗಲೇ ಸಿನಿಮಾ ಕೊನೆ ಹಂತ ಮುಗಿದೋಗಿದೆ ಸೊ ಪೋಸ್ಟ್ ಪ್ರೊಡಕ್ಷನ್ನ ಕೊನೆ ಹಂತದಲ್ಲಿದ್ದಾರೆ ಹೊಂಬಾಳೆ ಫಿಲಮ್ಸ್ ನಿರ್ಮಾಣದ ಸಂತೋಷ ಆನಂದರಾಮ್ ನಿರ್ದೇಶನದ ಯುವ ಸಿನಿಮಾ ಈ ವರ್ಷದ ತುಂಬ ದೊಡ್ಡ ನಿರೀಕ್ಷೆ ಮತ್ತು ಪವರ್ಫುಲ್ ಸಿನಿಮಾ ಯಾಕೆಂತಂದರೆ ತುಂಬ ಎಮೋಷನ್ಸ್ ಇದೆ ಇಲ್ಲಿ ಯುವ ರಾಜ್ಕುಮಾರ್ ಅವರ ಲಾಂಚಿಗೆ ಅಪ್ಪು ಅವರ ಹಾದಿಯಾಗಿ ಹೊಂಬಾಳೆ ಫಿಲಮ್ಸ್ ಅಪ್ಪು ಸಂತೋಷಾನಂದರಾಮ್ ಆ ಬಾಂಡಿಂಗು ಆ ಕಾಂಬಿನೇಷನ್ನು ಆ ಸಂಬಂಧ ಹಾಗೆ ಫ್ಯಾನ್ಸ್ ಕನೆಕ್ಟಿವಿಟಿ ಈ ಎಲ್ಲ ವಿಚಾರಕ್ಕೆ ಯುವರಾಜ್ ಕುಮಾರ್ ಅವರ ಯುವ ಸಿನಿಮಾ ತುಂಬ ಎಮೋಷ್ನಲ್ ಕನ್ನಡಿಗರಿಗೆ ಈ ಸಿನಿಮಾ ತುಂಬ ವಿಶೇಷವಾಗಿ ಕಾಣ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬರ್ತಾಯಿರುವಂತಹ ಎಲ್ಲ ಸಿನಿಮಾಗಳಿಗಿಂತ ವಿಶೇಷವಾಗಿ ಈ ಸಿನಿಮಾ ಕಾಣ್ತಾ ಇದೆ ಹಾಗಾಗಿ ಈ ಸಿನಿಮಾ ಮೇಲೆ ಅವ್ರ ಫ್ಯಾನ್ಸು ಇವ್ರ ಫ್ಯಾನ್ಸು ಅದೆಲ್ಲವನ್ನು ಬಿಟ್ಟು ಆ ಒಂದು ಪರಂಪರೆಗೆ ದೊಡ್ಡ ಮನೆಯ ಆ ಒಂದು ಮತ್ತೊಂದು ತಲೆಮಾರಿಗೆ ವೆಲ್ಕಮ್ ಮಾಡೋದಕ್ಕೆ ಇಡೀ ಕನ್ನಡ ಪ್ರೇಕ್ಷಕ ವರ್ಗ ಕನ್ನಡ ಚಿತ್ರರಂಗ ಕಾತುರದಿಂದ ಇದೆ ಸೊ ಈ ವರ್ಷ ಬರ್ತಿರೋಂತಹ ಯುವ ಸಿನಿಮಾ ಬಿಗ್ಗೆಸ್ಟ್ ಅಥವಾ ಪ್ಯಾನ್ ಇಂಡಿಯಾ ಇದು ಯಾವುದೂ ಅಲ್ಲದೆ ಅಚ್ಚ ಕನ್ನಡದ ಸಿನಿಮಾ ಅಣ್ಣವರ ಮೊಮ್ಮಗನ ಸಿನಿಮಾ ಅನ್ನೋ ಕಾರಣಕ್ಕೆ ಹಾಗೆ ಆ ಕಾಂಬಿನೇಷನ್ ಕಾರಣಕ್ಕೆ ತುಂಬ ದೊಡ್ಡ ನಿರೀಕ್ಷೆ ಮತ್ತು ಭರವಸೆಯನ್ನು ಹುಟ್ಟಿಸಿರುವಂಥದ್ದು ಸೊ ಈ ವರ್ಷದ ಮತ್ತೊಂದು ಮೈಲಿಗಲ್ಲು ಯುವ ಅಂತ ಹೇಳ್ಬೋದು ಸೊ ಆ ಮೈಲಿಗಲ್ಲು ಗಾಗಿ ಎಲ್ಲರ ಕಾತುರ ಕಾಯುವಿಕೆ ಸಂಜು ವೆಟ್ಸ್ ಗೀತ ಈ ಅಂದರೆ ಸಂಜು ವೆಟ್ಸ್ ಗೀತ ಅಂದ ತಕ್ಷಣ ರಮ್ಯಾ ನೆನಪಾಗ್ತಾರೆ ಶ್ರೀನಗರ ಕೆಟ್ಟಿ ನೆನಪಾಗ್ತಾರೆ ಆ ಒಂದು ಬ್ಯೂಟಿಫುಲ್ ಮೆಲೋಡಿ ಸಾಂಗ್ಸ್ ನೆನಪಾಗುತ್ತೆ ಜೆಸ್ಸಿ ಗಿಫ್ಟ್ ನೆನಪಾಗ್ತಾರೆ ಸತ್ಯ ಹೆಗ್ಡೆ ನೆನಪಾಗ್ತಾರೆ ಈ ರೀತಿ ಸಂಜು ವೆಟ್ಸ್ ಗೀತ ಕನ್ನಡ ಚಿತ್ರರಂಗದಲ್ಲಿ ಮತ್ತೊಂದು ಎವರ್ಗ್ರೀನ್ ಸಿನಿಮಾಗಳಲ್ಲಿ ನಿಲ್ಲುವಂಥ ಒಂದು ಸಿನಿಮಾ ಈ ಸಿನಿಮಾದ ಸೀಕ್ವೆಲ್ನ ನಾಗಶೇಖರ್ ಅವರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅನೌನ್ಸ್ ಮಾಡಿದರು ಶೂಟಿಂಗ್ ಕೂಡ ಶುರು ಮಾಡಿದರು ರೀಸೆಂಟ್ಲಿ ಅವರೊಂದು ಮೇಕಿಂಗ್ ಟೀಸರ್ನ ಕೂಡ ಬಿಟ್ಟಿದ್ದಾರೆ ಸ್ವಿಜರ್ಲ್ಯಾಂಡು ಸೊ ಆ ಸಿನಿಮಾ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ರಿಲೀಸ್ ಆಗ್ತಿರೋಂಥ ಮತ್ತೊಂದು ದೊಡ್ಡ ಸಿನಿಮಾ ನಿರೀಕ್ಷಿತ ಸಿನಿಮಾ ನಾಗಶೇಖರ್ ಸಿನಿಮಾ ಅಂದರೆ ಅಲ್ಲಿ ಆಗಿ ಮ್ಯೂಸಿಕ್ ಸ್ಪೆಷಲ್ ಆಗಿರುತ್ತೆ ಲವ್ ಸ್ಪೆಷಲ್ ಆಗಿರುತ್ತೆ ಎಮೋಷನ್ ಸ್ಪೆಷಲ್ ಆಗಿರುತ್ತೆ ಆದಂಥ ಕ್ರಾಫ್ಟ್ ಇದೆ ಆ ಟ್ರೀಟ್ಮೆಂಟ್ ಇರುತ್ತೆ ಸೊ ಟೀಮ್ ಅದೇ ಟೀಮ್ ಮಾಡ್ತಿರೋದ್ರಿಂದ ಮ್ಯೂಸಿಕ್ ಡೈರೆಕ್ಟರ್ ಚೇಂಜ್ ಆದರೂ ಕೂಡ ಆ ಭಾವ ಆ ಫೀಲ್ ಅದೇ ಇದೆ ಕವಿರಾಜ್ ಅವರು ಅದೇ ಸಾಹಿತ್ಯವನ್ನು ಮುಂದ ಮತ್ತೆ ಮುಂದುವರ್ಸಿದ್ದಾರೆ ಸೊ ಹಾಗಾಗಿ ಸಂಜು ಬೆಟ್ಸ್ ಗೀತಾ ಮೇಲೆ ವಿಶೇಷವಾದ ಕುತೂಹಲ ಮತ್ತು ನಿರೀಕ್ಷೆ ಎರಡೂ ಕೂಡ ಇದೆ ಈಗಾಗಲೇ ಅವ್ರು ಮಾಡ್ತಿರೋಂಥ ಸದ್ದು ಸುದ್ದಿ ನೋಡ್ತಿದ್ರೆ ಸೊ ರಚಿತಾರಾಮ್ ಅಂಡ್ ಶ್ರೀನಗರ ಕಿಟ್ಟಿ ಕಾಂಬಿನೇಷನ್ ಆ್ಯಂಡ್ ಆ ಸಂಜು ಬೆಟ್ಸ್ ಗೀತಾ ಆ ಎಮೋಷನ್ ಅದು ಹೇಗಾಗುತ್ತೆ ಅನ್ನೋ ಒಂದು ಕುತೂಹಲ ಕನ್ನಡ ಪ್ರೇಕ್ಷಕ ಆಗಲೇ ಮೂಡಿರೋದ್ರಿಂದ ಈ ಸಿನಿಮಾ ತುಂಬ ದೊಡ್ಡದಾಗೋ ಲಕ್ಷಣಗಳು ಕಾಣ್ತಿದ್ದಾವೆ ಈ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದನ್ನು ಕೂಡ ಸದ್ಯದಲ್ಲೇ ಅವರು ಅಧಿಕೃತವಾಗಿ ಚಿತ್ರತಂಡ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ಬೋದು ಸೊ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಬರೆದಿದಂಥ ನಿರೀಕ್ಷಿತ ಸಿನಿಮಾಗಳಲ್ಲಿ ಸಂಜೀವ್ ಎಟ್ಸ್ ಗೀತಾ ಕೂಡ ಟೂ ಕೂಡ ಒಂದು ಸೊ ಅಣ್ಣವರ ಮನೆಯಿಂದ ದೊಡ್ಡ ಮನೆಯಿಂದ ಮತ್ತೆರಡು ಸಿನಿಮಾಗಳು ಬರುತ್ತೆ ಈ ವರ್ಷ ಸೊ ವಿನಯ್ ರಾಜ್ಕುಮಾರ್ ಅವರ ಪೆಪ್ಪೆ ಹಾಗೂ ಗ್ರಾಮಾಯಣ ಎರಡೂ ಸಿನಿಮಾಗಳು ಕೂಡ ನಿರೀಕ್ಷೆ ಮೂಡಿಸಿದೆ ಕುತೂಹಲ ಮೂಡಿಸಿದೆ ಆ ಕಂಟೆಂಟ್ಸು ಈಗಾಗಲೇ ರಿಲೀಸ್ ಆಗಿರುವಂಥ ಟೀಸರು ಆ ಫಸ್ಟ್ ಲುಕ್ಕಿಂದ ಸೊ ಎರಡೂ ಸಿನಿಮಾಗಳು ಕೂಡ ಇದೇ ವರ್ಷ ರಿಲೀಸ್ ಆಗೋ ಸಾಧ್ಯತೆ ಯಥೇಚ್ಛ ಕಾಣ್ತಾ ಇದೆ ಇದಿಷ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆರಂಭದಲ್ಲಿ ಅಥವಾ ಮೊದಲಾರ್ಧದಲ್ಲಿ ಬರುವಂತಹ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾಗಳು ಇದನ್ನು ಹೊರತುಪಡಿಸಿ ಈ ವರ್ಷಾಂತ್ಯಕ್ಕೆ ದರ್ಶನ್ ಅವರ ಡೆವಿಲ್ ಬರ್ಬೋದು ಮಿಲನ ಪ್ರಕಾಶ್ ಅವರ ಕಾಂಬಿನೇಷನ್ ಜೊತೆಗೆ ಅಥವಾ ಇನ್ನೂ ಸ್ಪೀಡಾಗಿ ಮಾಡಿದ್ರೆ ಪ್ರೇಮ್ ಮತ್ತು ದರ್ಶನ್ ಅವರ ಕಾಂಬಿನೇಷನ್ ಸಿನಿಮಾ ಬರ್ಬೋದು ಅದರ ಮಧ್ಯೆ ರಕ್ಷಿತ್ ಶೆಟ್ಟಿ ಅವರು ಯಾವುದಾದ್ರೂ ಸಿನಿಮಾ ಮಾಡ್ಬೋದು ಅವರು ರಾಜ್ಬಿ ಶೆಟ್ಟಿ ಯಾವುದಾದ್ರೂ ಸಿನ್ಮಾ ಮಾಡ್ಬೋದು ಈ ರೀತಿ ಇಂಡಸ್ಟ್ರಿಯಲ್ಲಿ ಹ್ಯಾಪ್ನಿಂಗ್ ಆಗಿರುವಂತಹ ಒಂದಷ್ಟು ಕಲಾವಿದರು ಡಾಲಿ ಧನಂಜಯ ಅಣ್ಣ ಫ್ರಮ್ ಮೆಕ್ಸಿಕೋ ಅಂತ ಒಂದು ಸಿನಿಮಾ ಅನೌನ್ಸ್ ಮಾಡಿದರೆ ಆ ಸಿನಿಮಾ ಬರ್ಬೋದು ಸೊ ಈ ರೀತಿ ಬರಬಹುದು ಆಗಬಹುದು ನೋಡಬಹುದು ಅನ್ನೋ ಸಿನಿಮಾಗಳು ಒಂದಷ್ಟು ಲಿಸ್ಟಲ್ಲಿದ್ದಾವೆ ಇದರ ಮಧ್ಯೆ ನಮ್ಮ ಶರಣ್ಣವರು ಶರಣ್ಣವರ ಒಂದು ಛೂಮಂತರ್ ಸಿನಿಮಾ ಈ ವರ್ಷ ರಿಲೀಸ್ ಆಗೋ ಸಾಧ್ಯತೆ ಇದೆ ಸೊ ಲಾಸ್ಟ್ ಇಯರೇ ಅದು ಒಂದು ಹಾಡಿನಿಂದ ಸುದ್ದಿಯಾಗಿತ್ತು ಛೂಮಂತರ್ ಸಿನಿಮಾ ಈ ವರ್ಷ ರಿಲೀಸ್ ಆಗೋ ಸಾಧ್ಯತೆ ಇದೆ ಸೊ ಹೀಗೆ ಒಂದಷ್ಟು ನಿರೀಕ್ಷಿತ ಮತ್ತು ಈಗಾಗಲೇ ಹೆಸರುಗಳು ಅನೌನ್ಸ್ ಆಗಿರೋದು ಅಥವಾ ಟೀಸರ್ಗಳು ಅನೌನ್ಸ್ ಆಗಿರೋದು ಆ ಥರದ ಸಿನಿಮಾಗಳ ಲೆಕ್ಕಾಚಾರ ತೊಗೊಂಡಾಗ ನಮ್ಮ ಕಣ್ಣಿಗೆ ಬಿದ್ದಷ್ಟು ಸಿನಿಮಾಗಳು ಇವು ಸೊ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಿರೀಕ್ಷಿತ ಭರವಸೆಯ ಸಿನಿಮಾಗಳು ಇವು ಇವಾಗ ಇಷ್ಟು ನಾವೇನು ಹೇಳಿದ್ವಿ ಅವು ಇದನ್ನು ಮೀರಿ ಬೇರೆ ಯಾವುದೆಲ್ಲ ಬರ್ಬೋದು ತಕ್ಕ ಮಟ್ಟಿಗೆ ಅಂದರೆ ತಕ್ಕಮಟ್ಟಿಗೆ ಅನ್ನೋದಕ್ಕಿಂತ ತುಂಬ ದೊಡ್ಡ ಮಟ್ಟಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕನ್ನಡ ಚಿತ್ರರಂಗದ ಪಾಲಿಗೆ ವರವಾಗುತ್ತೆ ಕೆಲವು ಕನ್ನಡ ಚಿತ್ರರಂಗದ್ದೇ ಆಗುತ್ತೆ ಭಾರತೀಯ ಚಿತ್ರರಂಗದಲ್ಲಿ ಮತ್ತೆ ಕನ್ನಡ ಚಿತ್ರರಂಗದ್ದೇ ಮೇಲುಗೈ ಆಗೋ ಎಲ್ಲ ಲಕ್ಷಣಗಳಿದೆ ಯಾಕೆಂದರೆ ಬರ್ತಾ ಇಂಥ ಪ್ಯಾನ್ ಇಂಡಿಯಾ ಸಿನಿಮಾಗಳ ಲೆವೆಲ್ ದೊಡ್ಡದಾಗಿದೆ ಮಾರ್ಟಿನ್ ಇದೆ ಯು ಐ ಇದೆ ಕೆ ಡಿ ಇದೆ ಸೊ ಶಿವಣ್ಣ ಕೂಡ ಈಗ ಪ್ಯಾನ್ ಇಂಡಿಯಾ ಸ್ಟಾರ್ ಏನು ಹವ ಕ್ರಿಯೇಟ್ ಮಾಡಿದ್ರು ಜೈಲರ್ ಸಿನಿಮಾದಿಂದ ಇವತ್ತು ಶಿವಣ್ಣನ ವರ್ಚಸ್ಸು ಆ ಲೆವೆಲ್ಗೆ ಹೋಗಿದೆ ಬರೀ ಕನ್ನಡ ಚಿತ್ರರಂಗಕ್ಕೆ ಅಲ್ಲ ಶಿವಣ್ಣ ಭಾರತೀಯ ಚಿತ್ರರಂಗಕ್ಕೆ ಕ ಕರುನಾಡ ಚಕ್ರವರ್ತಿ ಚಕ್ರವರ್ತಿ ಆಗಿ ಒಂದು ಒಂದು ಹವಾನ ಕ್ರಿಯೇಟ್ ಮಾಡಿದ್ದಾರೆ ಹಾಗಾಗಿ ಭೈರತಿ ರಣಗಲ್ಲು ಹೀಗೆ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಬರ್ತಿರೋಂಥ ಸಿನಿಮಾಗಳು ಕಾಂತಾರಟು ಇದೆ ಭಗೀರನು ಪ್ಯಾನ್ ಇಂಡಿಯಾ ಆಗೋ ಥರ ಇದೆ ಸೊ ಎಲ್ಲ ಸಿನಿಮಾಗಳನ್ನು ಒಟ್ಟಿಗೆ ನೋಡಿದಾಗ ಕನ್ನಡ ಚಿತ್ರರಂಗ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಆಳುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ಹೊತ್ತಿಗೆ ಕನ್ನಡ ಚಿತ್ರರಂಗ ತುಂಬ ದೊಡ್ಡ ಮಟ್ಟದ ಒಂದು ಸಂಚಲನವನ್ನು ಸೃಷ್ಟಿಸುತ್ತೆ ಅನ್ನೋ ಭರವಸೆ ಮೂಡಿದೆ ಅದಾಗಲೇ ಅನ್ನೋದೇ ಆಶಯ ಕೂಡ ಇದು ಈ ಹೊಸ ವರ್ಷದ ಮೊದಲ ಕಾರ್ಯಕ್ರಮ ಮೊದಲ ವಿಶೇಷತೆ ಕನ್ನಡ ಪಿಕ್ಚರ್ ಕಡೆಯಿಂದ ಕೊಟ್ಟಿರುವಂತಹ ಮಾಹಿತಿ ಸೊ ಈ ವರ್ಷ ಪೂರ್ತಿ ಏನಾಗಬಹುದು ಅನ್ನೋ ಒಂದು ಕುತೂಹಲ ವಿಷಯ ಈ ಒಂದು ವರದಿ ಮೂಲಕ ನಿಮಗೆ ತಲುಪುತ್ತೆ ಅಂತ ನಾನು ಭಾವಿಸ್ತೀನಿ ನಮಸ್ಕಾರ